ನಮಸ್ಕಾರ ಎಲ್ರಿಗೂ, ಡಿ ಆರ್ ಎಸ್ ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ದಿಢೀರ್ ಶೋ. ವಿಜಯ್ ಅವರೇ, ದಿಢೀರ್ ಅಂತ ಬಂದಿದ್ದೀರಾ, ರೆಡಿ ಇದ್ದೀರಾ? ರೆಡಿಯಾಗಿದ್ದೀನಿ. ಎಷ್ಟಾಗತ್ತೋ ಅಷ್ಟು ಹೇಳೋದಕ್ಕೆ ರೆಡಿಯಾಗಿದ್ದೀನಿ. ಎಷ್ಟು ಅರ್ಥ ಆಗಿದೆಯೋ ಅಷ್ಟು, ಜ್ಞಾನ ಎಷ್ಟಿದೆಯೋ ಅಷ್ಟು. ಸುಮಾರು ಡೌಟ್ಗಳು ಸುಮಾರು ಜನಕ್ಕೆ ಇರುತ್ತೆ ಎನಿವೆ, ಬಟ್ ಆರ್ಟಿಕಲ್ಗಳು ಬಂದ್ಮೇಲೆ ಓದಾದ್ಮೇಲೆ ಅದು ಅರ್ಥ ಮಾಡ್ಕೊಳ್ಳೋಕೆ ಕೆಲವ್ದು ಒಳ್ಳೊಳ್ಳೆ ಡೆವಲಪ್ಮೆಂಟ್ಸ್ ಇದೆ, ಕೆಲವ್ದು ಒಳ್ಳೊಳ್ಳೆ ರೂಲ್ಗಳು ಮಾಡಿದ್ದಾರೆ. ಅಂಡ್ ಇವಾಲ್ವ್ ಆಗ್ತಾ ಇದೆ ಗೇಮು, ಇವಾಲ್ವ್ ಆಗ್ತಾ ಇದೆ ಟೋರ್ನಮೆಂಟ್ ಅಂತ ಅನ್ನಿಸ್ತಾ ಇದೆ ನನಗೆ. ಅಂದ್ರೆ ಹೊಸ ರೂಲ್ಸ್, ಪರಿಸ್ಥಿತಿ ತಕ್ಕಂಗೆ, ಡಿಮ್ಯಾಂಡ್ಸ್ ತಕ್ಕಂಗೆ. ಅಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ. ಡಿಮ್ಯಾಂಡ್ ಅಂದ್ರೆ ಏನ್ ಗೊತ್ತಾ ಜಾನಿ? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಹೇಳ್ಬಿಡ್ತೀನಿ, ಆಮೇಲೆ ಮಿಕ್ಕಿದ ಹೇಳ್ಕೊಳತ್ತೆ. ಇಲ್ಲ, ಇವಾಗ ನಿನ್ನೆ ನಾವು ಏನೇನು ರೂಲ್ ಇರ್ಬೋದು ಅಂತ ಮಾತಾಡಿದ್ವಿ. ಇವಾಗ ಕನ್ಫರ್ಮ್ ಆಗಿರುವಂತ ನ್ಯೂಸ್ ಬಂದ್ಬಿಟ್ಟಿದೆ. ಕನ್ಫರ್ಮ್ ನ್ಯೂಸ್ ಪ್ರಕಾರ ಆರ್ ರಿಟೆನ್ಷನ್ ಅಂತ ಹೇಳಿದ್ದು, ಅದು ರಿಟೆನ್ಷನ್ ಮೂಲಕ ಆಗ್ಲಿ ಅಥವಾ ರೈಟ್ ಟು ಮ್ಯಾಚ್ ಆಗ್ಲಿ, ಅದಾಯ್ತಾ? ಪರ್ಸು 120 ಕ್ರೋರ್ಸ್ ಅಂತ ಅದು ಫೈನಲೈಸ್ ಆಗಿದ್ದು. ಆಮೇಲೆ ಫಾರಿನ್ ಪ್ಲೇಯರ್ಸ್ಗೆ ಸಾಕಷ್ಟು ಕ್ಲಿಯರ್ ಕಟ್ ಆಗಿ ಮೆಸೇಜ್ ನ ಕೊಟ್ಟಿದ್ದಾರೆ IPL ಗವರ್ನಿಂಗ್ ಕೌನ್ಸಿಲ್ ಅವರು. ಅಣ್ಣ, ನೀನ್ ಮೆಗಾ ಆಕ್ಷನ್ ಅಲ್ಲಿ ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಮಿನಿ ಆಕ್ಷನ್ ಅಲ್ಲಿ ನೀನ್ ಸೇರ್ಸೋದೇ ಇಲ್ಲ, ನೀನ್ ಇನ್ಎಲಿಜಿಬಲ್ ಆಗಿ ಹೋಗ್ತೀಯ ಅಂತ. ಆಮೇಲೆ ಒಂದ್ಸತಿ ನೀನು IPL ಆಕ್ಷನ್ ಅಲ್ಲಿ ಪಿಕ್ ಆಗಿದ್ದೀನಿ ಅಂದ್ರೆ ಹ್ಯಾರಿ ಬ್ರೂಕ್ ಕೇಸ್ ಹೇಳ್ತೀನಿ, ಎಲ್ಲ ತಗೊಂಡ್ಮೇಲೆ ನಾನ್ ಬರಲ್ಲ ಅಂತ ಹೇಳಿದ್ರೆ ಅಂಟಿನ ನನ್ಲೆಸ್ ಏನೋ ಗ್ರೇವ್ ಇಂಜುರಿ ಆಗಿದೆ ಅಂತ ಮಾತ್ರ ನಿಮ್ಗೆ ಒಂದ್ ಎಕ್ಸೆಪ್ಷನ್, ಇಲ್ಲ ಅಂದ್ರೆ ನೆಕ್ಸ್ಟ್ 2 ಇಯರ್ಸ್ IPL ಅಲ್ಲಿ ನೀನು ಆಕ್ಷನ್ ಅಲ್ಲೇ ಬರಕ್ ಆಗಲ್ಲ. ಸೊ ಇದೆಲ್ಲ ಒಂದು ಕ್ಲಿಯರ್ ಕಟ್ ಆಗಿ ವಿಜಯ್ ಸ್ಪೆಸಿಫೈ ಮಾಡ್ಬಿಡ್ಯಾರೆ. ಒಂದೊಂದೇ ತಗೋ ಜಾನಿ ಇವಾಗ, ಯಾಕೆಂದ್ರೆ ನಂಗು ಸುಮಾರು ಡೌಟ್ಸ್ ಇತ್ತು, ಮೇ ಬಿ ಕ್ಲಾರಿಫೈ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ ನಾನು ಅದನ್ನ. ಇವಾಗ RTM ರೈಟ್ ಟು ಮ್ಯಾಚ್, ಅದನ್ನೇ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಯಾರು ಆಕ್ಚುಲಿ ನಮ್ ಕಾಮೆಂಟ್ ಸೆಕ್ಷನ್ ಹಾಕಿದ್ದಾರೆ ಸರ್ RTM ಅಂದ್ರೆ ಏನು ಅಂತ. ಅಂದ್ರೆ ಗೊತ್ತಿಲ್ಲದೆ ಇರೋರ್ಗ್ ಮಾಹಿತಿ, ಗೊತ್ತಿರೋರ್ಗ್ ಒಳ್ಳೇದು. ಇಲ್ಲೂ ಸ್ವಲ್ಪ ಕ್ಲಾರಿಟಿ ಕೊಟ್ಟಿದ್ದಾರೆ. ಈಗ ನಮ್ ಟೀಮ್ ಅಲ್ಲಿ ಯಾರೊಬ್ಬ ಪ್ಲೇಯರ್ ಇದ್ದು, ಅವನು ಆಕ್ಷನ್ ಬಂದು ಬಿಡ್ಡಿಂಗ್ ಅಲ್ಲಿ ಬಂದು ಕೂತ್ಕೊಂಡಾಗ ಇಬ್ರು ಫ್ರಾಂಚೈಸೀಸ್ ಒಟ್ಟಿಗೆ ಒಂದೇ ಅಮೌಂಟ್ಗೆ ಏನಾರ ಕಚ್ಕೊಂತು ಅಂತಂದ್ರೆ, ಅಥವಾ ಬಿಡ್ಡಿಂಗ್ ಆಗೋಯ್ತು ಅವ್ರಿಗೆ ಅಂದಾಗ, ಆ RTM ನ ಯೂಸ್ ಮಾಡೋ ಅಧಿಕಾರ ಇರೋದು ಪ್ರೀವಿಯಸ್ಲಿ ಯಾವ ಫ್ರಾಂಚೈಸಿ ಇಟ್ಕೊಂಡಿದ್ರು ಅವ್ರ ಹತ್ರ ಇರುತ್ತೆ. ಆ ಅಧಿಕಾರನ ಹೆಂಗ್ ಯೂಸ್ ಮಾಡ್ಬೋದು ಅಂತಂದ್ರೆ, ಇವಾಗ 6 ಕೋಟಿಗೆ ಯಾವ್ದಾದ್ರು ಒಬ್ಬ ಪ್ಲೇಯರ್ ಹೋದ ಅಂತ ತಿಳ್ಕೊ, ಆಕ್ಷನ್ ಎಂಡ್ ಆಗೋಯ್ತು. ಆಕ್ಷನ್ ಎಂಡ್ ಆದಾಗ ಆ ಪ್ಲೇಯರ್ ಆ ಫ್ರಾಂಚೈಸಿಗೆ ಆಡ್ತಾ ಇದ್ದಾಗ ಪ್ರೀವಿಯಸ್ ಫ್ರಾಂಚೈಸಿಗೆ ಅವ್ರ ಕೈ ಎತ್ತಿ ಹೇಳ್ಬೋದು, ಇವ್ರಿಬ್ರು ಏನ್ ಬಿಡ್ ಮಾಡಿದ್ರೆ ಅದನ್ನ ನಾನ್ ಮ್ಯಾಚ್ ಮಾಡ್ತೀನಿ, ನಾನೇ ಇಟ್ಕೋತೀನಿ ಅಂತ ಹೇಳ್ಬೋದು. ಓಕೆ, ಅವಾಗ ಆ ಪ್ಲೇಯರ್ ಆ ರೇಟ್ಗೆ ಆ ಫ್ರಾಂಚೈಸಿಗೆ ಹೋಗ್ತಾರೆ. ಇನ್ ಕೇಸ್ ಇಬ್ರು ಟೈ ಆದಾಗ ರೈಟ್ ಟು ಮ್ಯಾಚ್ ನ ಒಂದ್ ಫ್ರಾಂಚೈಸಿ ಯೂಸ್ ಮಾಡ್ತು ಅಂತಂದ್ರೆ, ಆ ಇಬ್ರು ಟೈ ಆಗಿರೋ ಟೀಮ್ಗೆ ಒಂದು ಆಪ್ಷನ್ ಕೊಡ್ತಾರೆ, 6 ಕೋಟಿಗೆ ಟೈ ಆಗಿದೆ, ನೀವು ಅದನ್ನ ಇನ್ಕ್ರೀಸ್ ಮಾಡ್ತೀರಾ ಬೇಕಾರೆ 9. ಓ, ಯಾರು ಕಟ್ಟಾದ್ರು, ನಾನೇ ಕಟ್ಟಾದ್ನ ಇವರೇ ಕಟ್ಟಾದ್ರು ಗೊತ್ತಾಗಿಲ್ವಲ್ಲ. ಹಲೋ ಹಲೋ, ಹಲೋ, ಹಾ ಹೇಳಮ್ಮ. ಎಲ್ಲ ಸ್ಟಿಲ್ ಆಗ್ಬಿಟ್ಟಿದ್ದೆ. ವಿಜಯ್ ಕಮಿನ್, ವಿಜಯ್ ವೀಕ್ ಸಿಗ್ನಲ್. ವಿಜಯ್, ನಮ್ದ ನನಗೇನೋ ಬ್ರೇಕಿಂಗ್ ಆಗಿ ಕೇಳಿಸ್ತಾ ಇದೆ, ಅಲ್ಲಿ ಹೆಂಗ್ ಕೇಳಿಸ್ತಾ ಇದೆ ಗೊತ್ತಿಲ್ಲ. ಇಲ್ಲ ಕೇಳಿಸಿದ್ಯಾ? ಹಾ ಹೇಳಿ ಹೇಳಿ ಹೇಳಿ. ಕೇಳಿಸ್ತಾ ಇದೆ, ನಾನು ಮಾತಾಡ್ತಾ ಇರೋದು. ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ರೈಟ್ ಟು ಮ್ಯಾಚ್ ಅಲ್ಲಿ ಬಿಡ್ಡಿಂಗ್ ಅಲ್ಲಿ ಕೂತ್ಕೊಂಡಂತ ಫ್ರಾಂಚೈಸಿಗಳಿಗೆ ತಿರ್ಗಾ ಆಪ್ಷನ್ ಕೊಡ್ತಾರೆ, ನೀವು ಇನ್ಕ್ರೀಸ್ ಮಾಡ್ತೀರಾ ರೇಟು. ಯಾಕೆಂದ್ರೆ ನೀವು ಮಾಡ್ಲಿಲ್ಲ ಅಂತಂದ್ರೆ ಏನ್ ಎಕ್ಸಿಸ್ಟಿಂಗ್ ರೇಟ್ ಇದೆಯೋ ಅದಕ್ಕೆ ರೈಟ್ ಟು ಮ್ಯಾಚ್ ನ ಯೂಸ್ ಮಾಡಿ ಹಳೆ ಫ್ರಾಂಚೈಸಿ ಪ್ಲೇಯರ್ ತಗೊಂಡ್ ಹೋಗ್ತಾರೆ ಅಂತ. ನೀವ್ ಇನ್ಕ್ರೀಸ್ ಮಾಡ್ತೀನಿ ಅಂತಂದ್ರೆ ಎಷ್ಟಕ್ಕೆ ಅಂತ ಡಿಸೈಡ್ ಆದಾಗ ಆ ರೈಟ್ ಟು ಮ್ಯಾಚ್ ಇರೋ ಫ್ರಾಂಚೈಸಿಗೆ ತಿರ್ಗಾ ಕೇಳ್ತಾರೆ, ಇವ್ರು ಇನ್ಕ್ರೀಸ್ ಮಾಡಿದ್ರೆ ನೀವು ಇದನ್ನ ತಿರ್ಗಾ ತಗೊಳ್ತೀರಾ ಈ ಪ್ಲೇಯರ್ ನ ಅಂದಾಗ. ಸೊ ಇನ್ಕ್ರೀಸ್ಡ್ ಅಮೌಂಟ್ ಗೆ ಹೋಗ್ತಾರೆ ಪ್ಲೇಯರ್. ಇದು ರ್ಯಾಷನಲ್ ಇಷ್ಟೇನೆ, ಯಾಕೆ ಅಂತಂದ್ರೆ ರೈಟ್ ಟು ಮ್ಯಾಚ್ ಯೂಸ್ ಮಾಡ್ಬಿಡ್ತು ಅಂತಂದ್ರೆ ಕೆಲವು ಪ್ಲೇಯರ್ಸ್ ಗಳಿಗೆ ರೇಟ್ ಬರಲ್ಲ ಅಂತ ಪ್ಲೇಯರ್ಸ್ ಗಳು ಕಂಪ್ಲೇಂಟ್ ಮಾಡಿರೋದ್ರಿಂದ ನೆಕ್ಸ್ಟ್ ಬಿಡ್ಡಿಂಗ್ ರೇಟ್ ಗೆ ಹೋಗಕ್ಕೆ ಟ್ರೈ ಮಾಡ್ತಾ ಇದಾರೆ. ಕರೆಕ್ಟ್. ಸೊ ರೈಟ್ ಟು ಮ್ಯಾಚ್ ಎಷ್ಟಿರುತ್ತೆ ಸರ್ ಪ್ರತಿ ಒಂದು ಟೀಮ್ಗೆ ಅಂದ್ರೆ, ಅದು ಡಿಪೆಂಡ್ಸ್ ಆನ್ ನಂಬರ್ ಆಫ್ ರಿಟೆನ್ಷನ್. ಈಗ 5 ರಿಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಒಂದೇ ಒಂದು ಮಾತ್ರ RTM ಇರುತ್ತೆ, 3 ರಿಟೆನ್ಷನ್ ಮಾಡಿದ್ರೆ 3 RTM ಇರುತ್ತೆ ಈ ಲೆಕ್ಕಾಚಾರದ ಪ್ರಕಾರ. ಆಮೇಲೆ ಸ್ಲಾಬು ಕ್ಲಾರಿಫೈ ಆಗ್ಬಿಡಿದೆ ವಿಜಯ್. 18 ಕೋಟಿಗೆ ಟಾಪ್, 14ಗೆ ಸೆಕೆಂಡ್, 11 ಬಂದು ಥರ್ಡ್ಗೆ. ಆಮೇಲೆ ಫೋರ್ತ್ ಅಂಡ್ ಫಿಫ್ತ್ ನಂಗೆ ಬೇಕು ಅಂತ ಹೇಳಿದ್ರೆ ಇಟ್ ಕಮ್ಸ್ ಅಟ್ ಎ ಕಾಸ್ಟ್, 18 14. ಸೊ 5 ಜನ ನೀನ್ ಟೋಟಲ್ ಮಾಡಿದ್ರೆ ವಿಜಯ್ 75 ಕೋಟಿ ಹೋಯ್ತು. ಆಮೇಲೆ ಅನ್ಕ್ಯಾಪ್ಡ್ ಪ್ಲೇಯರ್ಸ್ಗೆ ಸ್ಯಾಲ್ರಿ ಕ್ಯಾಪ್ ಮಾಡ್ಬಿಡ್ಯಾರೆ 4 ಕೋಟಿ. ಫಾರ್ ಎಕ್ಸಾಂಪಲ್ ಧೋನಿ, ಧೋನಿ ಅನ್ಕ್ಯಾಪ್ಡ್ ಕ್ಯಾಟಗರಿಲಿ ಇವಾಗ ಬರ್ತಾರೆ. ಆ ಕ್ಯಾಟಗರಿಲಿ ಧೋನಿಗೆ ಎಷ್ಟು ಹೋಗುತ್ತೆ ದುಡ್ಡು ಅಂದ್ರೆ 4 ಕೋಟಿ ಹೋಗುತ್ತೆ. ಜಾನಿ ಇಲ್ಲೊಂದು ಕ್ಲಾರಿಫೈ ಮಾಡ್ಬೇಕು, ಹೌದು ನೀನ್ ಹೇಳಿದಲ್ಲ, ಈಗ ಧೋನಿ ಬಗ್ಗೆ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದಾರೆ.
ಧೋನಿಗೋಸ್ಕರ ಮಾಡಿದ್ರು ಈ ರೂಲು ಅಂತ. ಬಟ್ ಆಕ್ಚುಲಿ ಕ್ಲಾರಿಫೈ ಮಾಡ್ಬೇಕು, ಈ ರೂಲು 2008 ಅಲ್ಲೇ ಇತ್ತು. ಅಂದ್ರೆ IPL ಸ್ಟಾರ್ಟ್ ಆದಾಗ್ಲೇನೆ ಇತ್ತು ಈ ರೂಲು. ಅಂದ್ರೆ 5 ವರ್ಷದ ಹಿಂದೆ ಯಾವ್ದು ಇಂಟರ್ನ್ಯಾಷನಲ್ ಗೇಮ್ ಆಡಿಲ್ಲ ಅಂತಂದ್ರೆ, ರಿಟೈರ್ ಆಗಿದ್ದಾರೆ ಅಂತಂದ್ರೆ ರಿಟೈರ್ಮೆಂಟ್ ಡೇಟ್ ನ ತಗೊಳ್ಳಲ್ಲ, ಲಾಸ್ಟ್ ಇಂಟರ್ನ್ಯಾಷನಲ್ ಗೇಮ್ ಯಾವಾಗ ಆಡಿದ್ರು ಅದನ್ನ ತಗೊಳ್ತಾರೆ. ಅದಾದ್ಮೇಲೆ ಇವರು ನಾನ್ ಕಾಂಟ್ರಾಕ್ಟೆಡ್ ಪ್ಲೇಯರ್ ಆಗಿತ್ತು ಅಂದ್ರೆ ಅನ್ಕ್ಯಾಪ್ ಪ್ಲೇಯರ್ ಆಗಿ ಬರ್ತಾರೆ ಅನ್ನೋ ರೂಲು 2008ದು. 2021 ಅಲ್ಲಿ ಅದನ್ನ ರದ್ದು ಮಾಡಿದ್ರು, ಅದನ್ನ ತಿರ್ಗಾ ವಾಪಸ್ ತಂದಿದ್ದಾರೆ ಅಷ್ಟೇನೆ. 2008 ಅಲ್ಲಿ ಧೋನಿ ಹಿಂಗ್ ಆಗತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಬಟ್ ಅವಾಗ್ಲೇ ಮಾಡಿದ್ರು. ಯಾಕೆಂದ್ರೆ ಫಸ್ಟ್ ಟೈಮ್ IPL ಇಂಟ್ರೊಡ್ಯೂಸ್ ಮಾಡಿದಾಗ ಎಷ್ಟೊಂದ್ ಜನ ಎಕ್ಸ್ ಕ್ರಿಕೆಟರ್ಸ್ ಕೂಡ ನಾವು ಆಡ್ತೀವಿ ಅಂತ ಹೇಳಿದ್ರು. ಅವಾಗ ಅವ್ರಿಗೆ ಎಕ್ಸ್ ಇಂಡಿಯನ್ ಕ್ರಿಕೆಟರ್ ಆಗಿ ನನ್ ಕ್ಯಾಪ್ಡ ಅನ್ಕ್ಯಾಪ್ಡ ಅನ್ನೋ ಡೌಟ್ ಇದ್ದಾಗ ಇದು ಬರ್ದಿದ್ರು. ಸೊ ತಿರ್ಗಾ ವಾಪಸ್ ಬಂದಿದೆ, ಇಷ್ಟು ಕ್ಲಾರಿಟಿ ಇದ್ಬಿಡ್ತು ಅಂತಂದ್ರೆ ಈಗ ಇದನ್ನ ರಿಕ್ವೆಸ್ಟ್ ಮಾಡ್ಕೊಂಡು ತಿರ್ಗಾ ವಾಪಸ್ ತಂದಿದ್ದಾರೆ. ಮೇ ಬಿ ಧೋನಿನೂ ಅಕಾಮಡೇಟ್ ಮಾಡ್ತಾರೆ, ಯಾಕಂದ್ರೆ 2019 ಅಲ್ಲಿ ಲಾಸ್ಟ್ ಗೇಮ್ ಆಡಿದ್ದು ಧೋನಿ, ರಿಟೈರ್ಮೆಂಟ್ ಯಾವಾಗಲಾದ್ರೂ ಅನೌನ್ಸ್ ಮಾಡಿರ್ಬೋದು, ಆದ್ರೆ ಲಾಸ್ಟ್ ಗೇಮ್ ಅಂತ ಲೆಕ್ಕ ತಗೊಳ್ತಾ ಇದಾರೆ. ಇದು 5 ಇಯರ್ಸ್ ಕ್ಲಾಸ್ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ. ಆಮೇಲೆ ಬರೀ ಧೋನಿಗೆ ಹೆಲ್ಪ್ ಆಗುತ್ತೆ ಅಂತಲ್ಲ, ಮೋಹಿತ್ ಶರ್ಮಾ, ಸಂದೀಪ್ ಶರ್ಮಾ, ಪಿಯೂಷ್ ಚಾವ್ಲಾ, ವಿಜಯ್ ಶಂಕರ್, ಇನ್ನು ಇತ್ಯಾದಿ ಪ್ಲೇಯರ್ಗಳು ಇಂಡಿಯಾಗ ಆಡಿರೋದು ಬಹಳ ಹಿಂದೆ, ಅವ್ರಿಗೆಲ್ಲ ಈ ಒಂದು ಕ್ಯಾಟಗರಿಲಿ ಬರ್ತಾರೆ. ಅವ್ರನ್ನ ಬೇಕಾದ್ರೆ ಈ ಕ್ಯಾಟಗರಿಲಿ ಫಿಕ್ಸ್ ಮಾಡ್ಕೋಬಹುದು ಅಥವಾ ರಿಟೈನ್ ಮಾಡ್ಕೋಬಹುದು. ವಿಜಯ್, ಇನ್ನೊಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಏನು ಅಂದ್ರೆ, ಹಾ ಹೇಳಿ. ಡೌಟ್ ಕೇಳ್ಬಿಡ್ತೀನಿ ತಾಳಿ, ನೀವು ಸುಮ್ಮನೆ ಹೋಗ್ಬಿಡ, ಮುಂದೆ ಬಿಟ್ರೆ ನಂಗೆ ಬಹಳ ಸ್ಲೋ ನಾನು. ಅಲ್ಲ ಕಣ, 18-14-11 ತಿರ್ಗಾ 18-14 ಯಾಕೆ, ಏನ್ ಲಾಜಿಕ್ಕು? ಲಾಜಿಕ್ ಏನಂತ ಹೇಳಿದ್ರೆ ವಿಜಯ್ ನೋಡಿ, ನೀವು ಮೂರ್ ಜನ ರಿಟೈನ್ ಮಾಡ್ಕೊಳ್ಳಿ ಸರ್, ಮುಂಚಿನ ತರನೇ ನಿಮ್ಗೆ ಕೊಡ್ತೀನಿ, ಪ್ಲಸ್ ಒಂದು RTM ಕೊಡ್ತೀನಿ. ಬಟ್ ಸುಮಾರು ಫ್ರಾಂಚೈಸ್ ಏನ್ ಹೇಳಿದ್ರು ಅಂದ್ರೆ, ಸರ್ ದಯವಿಟ್ಟು ನಂಗೆ ಜಾಸ್ತಿ ರಿಟೆನ್ಷನ್ಗೆ ಅವಕಾಶ ಕೊಡಿ, ಅವಕಾಶ ಕೊಡಿ. ಬಟ್ BCCI ಏನ್ ಹೇಳ್ತು ಗೊತ್ತಾ, ಓಕೆ ನಿಮ್ಗೆ ಅವಕಾಶ ಕೊಡ್ತೀನಿ, ಬಟ್ ದಟ್ ವಿಲ್ ಕಮ್ ಅಟ್ ಎ ಕಾಸ್ಟ್ ಅಂತ ಹೇಳಿದ್ರು. ಏನು 18 ಕೋಟಿನೇ ಕೊಡ್ಬೇಕು? ಸುಮ್ಮನೆ ಒಂದು ಎಕ್ಸಾಂಪಲ್ ನಿಂಗೆ ಕೊಡ್ತೀನಿ, ಮುಂಬೈ ಇಂಡಿಯನ್ಸ್ 18 ಕೋಟಿಗೆ ಹೋಗುವಂತ ಮೂರು ಪ್ಲೇಯರ್ ಇದಾರೆ ವಿಜಯ್ ಅಲ್ಲಿ, ಜಸ್ಪ್ರೀತ್ ಬುಮ್ರಾ ಇದಾರೆ, ಹಾರ್ದಿಕ್ ಪಾಂಡ್ಯ ಇದಾರೆ, ಸೂರ್ಯಕುಮಾರ್ ಯಾದವ್ ಇದಾರೆ. ಸೊ ನೀನ್ ಯಾರ್ಗ 18 ಕೂಡಿಸ್ತೀಯಾ? ಇಬ್ರನ್ನ ನೀನ್ ಆಕ್ಚುಲಿ 18 ಕೂಡಿಸ್ಕೋಬೋದಾ? ಇವಾಗ ಒಬ್ಬನ ಹತ್ರ ಮಾತಾಡಿ 14 ಫಿಕ್ಸ್ ಮಾಡಿ ನೀನು. ಆತರ ಸುಮಾರು ಫ್ರಾಂಚೈಸಿಗಳು ಇದಾರೆ. ಸೊ ಇದೆಲ್ಲ ಲೆಕ್ಕಾಚಾರ ಹಾಕೊಂಡು 18-14 ಬೇಕಾ 4th-5th ನಿಮ್ಗೆ ರಿಟೆನ್ಷನ್ ಕಾಸ್ ಕೊಡೋಣ, ಇಲ್ಲಾಂದ್ರೆ ಪ್ಲೇಯರ್ ಅವರು ಆಕ್ಷನ್ ಅಲ್ಲಿ ದುಡ್ಡು ದೊಡ್ಡ ಅಮೌಂಟ್ ಹೋಗ್ತಾರೆ. ಹಂಗ ಹೇಳೋ ಬದ್ಲು 2-18ಗೆ 2-14ಗೆ 1-11ಗೆ ಅಂತ ಆಗೋಗಿದ್ರೆ ಆಗೋಗಿರೋದಲ್ಲ. ಮ್ಯಾಂಡೇಟರಿ ಮಾಡಕ್ ಇಷ್ಟ ಇಲ್ಲ ವಿಜಯ್ ಅವ್ರಿಗೆ, ಅದನ್ನ ಮ್ಯಾಂಡೇಟರಿ ಮಾಡಕ್ ಇಷ್ಟ ಇಲ್ಲ. ಫಸ್ಟ್ ನೀನು 2 players can be retained at 18. ನನ್ನ ಅರ್ಥ ಮಾಡ್ಕೊಳ್ಳಕ್ ಟ್ರೈ ಮಾಡ್ತೀನಿ. ನಂತರ ತುಂಬಾ ಜನ ಇದಾರೆ ಪೆದ್ರು, ನಾನೊಬ್ಬ ದೊಡ್ಡ ಪೆದ್ದ ಅಂತ ತಿಳ್ಕೊ. 2-18ಗೆ 2-14ಗೆ ಆಪ್ಷನ್ ಕೊಡ್ಬೋದಾಗಿತ್ತಾ? ಆಗ್ತಾ ಇರ್ಲಿಲ್ವಾ ಅಂತ ಕೇಳ್ತೇನೆ. ಅಲ್ಲ ಅವಾಗ ನಿಂಗೆ ಫಸ್ಟ್ 2-3 ಅಲ್ಲೇ ಆಗೋಗಿರೋದಲ್ಲ, ನಿಂಗೆ 18-14 1-2-3 ಆಗೋಗಿರೋದಲ್ಲ, ಆತರ ಲೆಕ್ಕ ತಗೊಂಡ್ರೆ ನೀನು ಅಳಿಯಲ್ಲ ಮಗಳ ಗಂಡ ವಿಜಯ್ ಅಷ್ಟೇನೆ. ಸೊ ಪ್ಲೇಯರ್ ಗಳ್ದು ಕನ್ಸೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಯೋಚನೆ ಮಾಡ್ತಾ ಇದ್ದೆ. ಇನ್ ಕೇಸ್ ಇವಾಗ ಅನ್ಕ್ಯಾಪ್ ಪ್ಲೇಯರ್ಸ್ ಅಂತ ಬಂದಾಗ ಎಷ್ಟು ಚೆನ್ನಾಗಿದೆ ನೋಡು. ಅಂದ್ರೆ ಪಾಸಿಬಿಲಿಟೀಸ್, ನಿನ್ನೆ ನಾನು ನೀನು ಡಿಸ್ಕಸ್ ಮಾಡ್ದಂಗೆ ಎಷ್ಟು ದಯಾಳು 4 ಕೋಟಿ ರಿಟೈನ್ ಮಾಡ್ಕೊಳ್ತಾರ ಅನ್ಕ್ಯಾಪ್ ಪ್ಲೇಯರ್ಸ್. ಬಟ್ ವಿತ್ ಪ್ಲೇಯರ್ಸ್ ಕನ್ಸರ್ನ್ ಕೊಟ್ಟು ನಾನು ಇಲ್ಲ ಅಂದ್ರೆ ಎಷ್ಟು ದಯಾಳು ಹೇಳ್ತಾರೆ, ಹೇಳ್ಬೋದು ನಾನು ರಿಟೈನ್ ಮಾಡ್ಬಿಡಿ ಅನ್ಕ್ಯಾಪ್ ಪ್ಲೇಯರ್ಸ್, ನಾನು ಆಕ್ಷನ್ ಬಿಟ್ಬಿಡಿ. ಆಕ್ಷನ್ ಏನ್ ರೇಟ್ ಬೇಕಾದ್ರೆ ಹೋಗ್ಬೋದು ಅನ್ಕ್ಯಾಪ್ ಪ್ಲೇಯರ್ಸ್ ಆದ್ರು. ಕರೆಕ್ಟ್. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ವಿಜಯ್, ಅದ್ರದ್ದು ಫೈನಲ್ ಡಿಟೇಲ್ ಬಂದಿರೋದ್ ಏನು ಅಂದ್ರೆ, ಅಪ್ ಟು 31st August ಎಲ್ಲಾ ಫ್ರಾಂಚೈಸಿಗೂ ಟೈಮ್ ಇದೆ ತಮ್ಮ ರಿಟೆನ್ಷನ್ ಲಿಸ್ಟ್ ನ ಕೊಡಕ್ಕೆ. ಆಮೇಲೆ ಕ್ಯಾಪ್ಡ್ ಅನ್ಕ್ಯಾಪ್ಡ್ ಅಂತ ಕ್ಲಾಸಿಫೈ ಮಾಡಕ್ 31st October ಡೆಡ್ ಲೈನ್ ಆಗುತ್ತೆ ಕ್ಯಾಪ್ಡ್ ಅನ್ಕ್ಯಾಪ್ಡ್ ಅಂದ್ರೆ. ನೀನು 31st October ತನಕ ಇಂಡಿಯಾಗ ಆಡಿಲ್ಲ ಅಂದ್ರೆ ನೀನ್ ಅನ್ಕ್ಯಾಪ್ಡ್ ಅಂತಾನೆ ಉಳ್ಕೋತೀಯ. 31st October ಒಳಗಡೆ ನೀನ್ ಏನಾದ್ರು ಇಂಡಿಯಾಗ ಡೆಬ್ಯೂ ಮಾಡ್ಬಿಟ್ಟೆ ಅಂತ ಹೇಳಿದ್ರೆ ನೀನು ಕ್ಯಾಪ್ಡ್ ಕ್ಯಾಟಗರಿಲಿ ಬಂದ್ಬಿಡ್ತೀಯ. ಇದು ಕೂಡ ಬಂದಿದೆ ಡೀಟೇಲ್ಸ್. ಸೊ ಅದ್ರ ಡೆಡ್ ಲೈನ್ ಕೊಟ್ಟಿದ್ದಾರೆ, ಒಳ್ಳೆದಾಯ್ತು. ಈಗ ಅನ್ಕ್ಯಾಪ್ ಪ್ಲೇಸ್ ಅಲ್ಲಿ ಇಬ್ರು ಅನ್ಕ್ಯಾಪ್ ಪ್ಲೇಸ್ ರಿಟೈನ್ ಮಾಡ್ಕೊಂಡಾಗ ಓನ್ಲಿ 8 crores ಮಾತ್ರ ಹೋಗುತ್ತೆ ಗೊತ್ತಲ್ಲ. ಕರೆಕ್ಟ್ ಕರೆಕ್ಟ್. ಸೊ ಅವಾಗ ನಿನ್ ಪರ್ಸ್ ಉಳ್ಕೊಳ್ಳುತ್ತೆ ನಿನಗೆ. ಎಸ್, 17 crores ಹೋಗ್ಬೇಕಾಯ್ತು, ಇಲ್ಲಾಂದ್ರೆ ಇವಾಗ 16 crores ಹೋಗುತ್ತೆ ಎರಡು ಅನ್ಕ್ಯಾಪ್ ಪ್ಲೇಸ್ ರಿಟೈನ್ ಮಾಡ್ಕೊಂಡ್ರೆ.
ಕರೆಕ್ಟ್ ಆಗಿ ಹೇಳಿ, ನೀನೆ ಉದಾಹರಣೆ ಹೇಳಿದೆಯಲ್ಲ ನಿನ್ನೆ, ಶಶಾಂಕ್ ಸಿಂಗ್ ಅಶುತೋಷ್ ಶರ್ಮಾ ಇಬ್ಬರನ್ನ ರಿಟೈನ್ ಮಾಡಿದ್ರೆ 4-4 ಕೋಟಿಗೆ, 8 ಕೋಟಿಗೆ ಇಬ್ರು ಗನ್ ಬ್ಯಾಟರ್ಸ್ ಬಂದ್ಬಿಟ್ರಲ್ಲ ನಿಂಗೆ. ಅದಾದ್ರು ಒಪ್ಕೋಬೇಕು ಪ್ಲೇಯರ್ಸ್, ನಾನು ರಿಟೈನ್ ಆಗ್ತೀನಿ ನಾನು ಈ ಫ್ರಾಂಚೈಸಿನಲ್ಲಿ ಅಂತ. ಓಕೆ ಅಂತ, 4 ಕೋಟಿ ಸಾಕು ನಂಗೆ ಅನ್ನೋದನ್ನ, ಇಲ್ಲ ನಾನು ಗಲಾಟೆ ಮಾಡ್ತೀನಿ, ನಾನು ಆಕ್ಷನ್ ಗೆ ಹೋಗ್ತೀನಿ, ಬಿಕಾಸ್ ಇಸ್ ಇಸ್ ಮೆಗಾ ಆಕ್ಷನ್ ಜನಿ. ಐ ಆಮ್ ಶೋರ್ ನನಗೆ ಗೊತ್ತಿರೋ ಹಂಗೆ ಇದೊಂದು 3 ಇಯರ್ಸ್ ಅಂತೂ ಇದ್ದೇ ಇರುತ್ತೆ. ಯಾಕೆಂದ್ರೆ ಆ ಪ್ಲೇಯರ್ಸ್ ಗಳು ಒಂದ್ಸಲಿ ಹೋಗಿ ಪರ್ಫಾರ್ಮ್ ಮಾಡ್ತು ಅಂತಂದ್ರೆ ಆ ಫ್ರಾಂಚೈಸಿಗಳ ಜೊತೆ ಇರ್ತಾರೆ. ತಿರ್ಗಾ ಟೀಮ್ ಬಿಲ್ಡಿಂಗ್ ಮಾಡೋ ಎಕ್ಸಸೈಸ್ ನಡೆಯತ್ತಾ ಇಲ್ಲಿ? ನಡೆಯತ್ತೆ. ಏನಾಗುತ್ತೆ ಅಂದ್ರೆ ನಿನ್ನ ಲೆಕ್ಕ ಹಾಕದ್ನಲ್ಲ, ಇನ್ ಕೇಸ್ 60 ಜನ ಪ್ಲೇಯರ್ಸ್ 10 ಫ್ರಾಂಚೈಸ್ ಉಳಿಸ್ಕೊಂಡ್ಬಿಟ್ರೆ ಮಿಕ್ಕಿದ್ದವರು ಆಕ್ಷನ್ ಹೋಗ್ತಾರೆ ಅಷ್ಟೇ. ಸ್ವಲ್ಪ ಶಾರ್ಟ್ ಆಫ್ ಎ ಮಿನಿ ಆಕ್ಷನ್, ಇದು ಮೆಗಾ ಆಕ್ಷನ್ ಅಲ್ವೇ ಅಲ್ಲ. ಇಲ್ಲ ವಿಜಿ, ಈಗೇನ್ ಗೊತ್ತಾ, 60 ರಿಟೈನ್ ಮಾಡ್ಕೋಬಹುದು ನೀನು ಅಂದ್ರು 60 ಮಾಡ್ಕೊಳ್ಳಲ್ಲ ಅಂತೀನಿ. ಯಾಕಂದ್ರೆ ಬಹಳ ಕಮ್ಮಿ ಫ್ರಾಂಚೈಸಿಗಳು ನಂಗೆ ತಿಳಿದಿರೋಂಗೆ 75 ಕೋಟಿ ಖರ್ಚು ಮಾಡಿ ಅಥವಾ 79 ಕೋಟಿ ಖರ್ಚು ಮಾಡ್ಕೊಂಡು ಆಕ್ಷನ್ ಅಲ್ಲಿ ಇಳಿಯೋದು. ಯಾಕೆ ಗೊತ್ತಾ, ಅವಾಗ ಕೈ ಕಟ್ಟಾಕೊಂಬಿಟ್ಟಿರ್ತಾರೆ ಅವರು. 75 ಕೋಟಿ ರಿಟೆನ್ಷನ್, 4 ಕೋಟಿ ಅನ್ಕ್ಯಾಪ್ಡ್ ಅಂತ ತಗೊಂಡ್ರೆ 79 ಕೋಟಿ ಗಾನ್ ಗುರು. ಅಲ್ಲಿ ನಿನ್ನ ಹತ್ರ ಏನು ಉಳಿದಿರುತ್ತೆ? 120ಅಲ್ಲಿ 79 ಹೋಯ್ತು ಅಂದ್ರೆ 41 ಇಟ್ಕೊಂಡು ಅಲ್ಲಾಡ್ಬೇಕು ನೀನಲ್ಲಿ, ಇನ್ ಮಿಕ್ಕಿದ್ದು 15 ಜನ ಪ್ಲೇಯರ್ ತಗೋಬೇಕಾಗತ್ತೆ. ಎಲ್ಲಿಂದ ಆಗತ್ತೆ ವಿಜಯ್? ಸೊ ಬಹಳ ಸ್ಮಾರ್ಟ್ ಥಿಂಕಿಂಗ್ ನ ಮಾಡ್ಬೇಕಾಗತ್ತೆ ಪ್ರತಿಯೊಂದು ಫ್ರಾಂಚೈಸಿನೂ. ಕರೆಕ್ಟ್ ಆಗಿ ಹೇಳಿದೆ, ಥಿಂಕಿಂಗ್ ಮಾಡ್ಬೇಕು ಬಟ್ ಸ್ಮಾರ್ಟ್ ಡಿಸಿಷನ್ ಮಾಡ್ಬೇಕು ಜನಿ. ಡಿಫ್ರೆನ್ಸ್ ಇದೆ ಅನ್ಸ್ತದೆ ನಂಗೆ. ಇಲ್ಲಿ ನೀ ತಿರ್ಗಾ ಈ ಆಕ್ಷನ್ ನ ಮಾಕ್ ಮಾಡಿ ಟ್ರೆಂಡ್ ಅನಾಲಿಸಿಸ್ ಮಾಡ್ಲಿಲ್ಲ ಅಂತಂದ್ರೆ ಆಕ್ಷನ್ ಎಲ್ಲ ಕೂತ್ಕೊಂಡು ಥಿಂಕಿಂಗ್ ಮಾಡ್ತೀನಿ ಅಂದ್ರೆ ಟೈಮ್ ಇಲ್ಲ. ನೀನು ಟೀಮ್ ನ ಇಲ್ಲೇ ಬಿಲ್ಡ್ ಮಾಡ್ಬಿಡ್ಬೇಕು, ಅರ್ಧ ಮಾಕ್ ಆಕ್ಷನ್ ಅಲ್ಲೇ ಟ್ರೆಂಡ್ ಗೊತ್ತಾಗ್ಬಿಡ್ಬೇಕು ಏನೇನು ಯೋಚನೆ ಮಾಡ್ತಾ ಇರಂತ. ಒಂದು 50 ಮಾಕ್ ಆಕ್ಷನ್ ಮಾಡ್ಬೇಕು, ಆಗ ಒಂದು ಪ್ಯಾಟರ್ನ್ ಬಂದಾಗ ನಿನಗ್ ಗೊತ್ತಾಗತ್ತೆ ಟೀಮ್ಸ್ ಹೆಂಗ್ ಹೆಂಗ್ ಥಿಂಕ್ ಮಾಡ್ಬೋದು ಅಂತ. ಈಗ 10 ಜನನ ಕೂತ್ಕೊಂಡ್ ಬಂದ್ಬಿಟ್ಟು ಮಾಕ್ ಆಕ್ಷನ್ ಮಾಡಿದಾಗ ಒಬ್ಬೊಬ್ಬರ ಒಂದ್ ತರ ಥಾಟ್ ಪ್ರೋಸೆಸ್ ನಡೆಯುತ್ತೆ. ಇದೇ ರೂಲ್ಸ್ ನ ಕೊಟ್ಟು ಮಾಡಿದ್ರೆ ಅದೊಂದು ದಟ್ಸ್ ದ ಬೆಸ್ಟ್ ವೇ ಟು ಗೋ ಇನ್ ಟು ದ ಆಕ್ಷನ್ ಅಂತೀನಿ ನಾನು. ಇಲ್ಲ ಅಂದ್ರೆ ಆಮೇಲೆ ಆಗೋದ್ಮೇಲೆ ರಿಗ್ರೆಟ್ ಮಾಡಕ್ ಆಗೋದಿಲ್ಲ. ಏನೇ ಪ್ರಿಪರೇಷನ್ ಮಾಡಿದ್ರು ದ ಡೈನಮಿಕ್ಸ್ ಆಫ್ ದ ಆಪ್ಷನ್ ಹೆಂಗ್ ಹೇಳುತ್ತೆ ಅಂತಂದ್ರೆ ನಿನಗೆ ಗೊತ್ತಲ್ಲ ಯಾವ ಪ್ಲೇಯರ್ ಎಲ್ಲಿ ಬರ್ತಾರೆ ನಿನ್ಗೆ ಗೊತ್ತಿಲ್ಲ. ರಿಗ್ರೆಟ್ ಮಾಡಕ್ ಅವಕಾಶ ಇಲ್ಲ. ಕೋರ್ ಟೀಮ್ ಬಿಲ್ಡ್ ಮಾಡೋದಿಲ್ದಿರಾ ಸಾಲಿಡ್ ಟೀಮ್ ಬಿಲ್ಡ್ ಮಾಡ್ಬೇಕು ಅಂತಂದ್ರೆ ಐ ಥಿಂಕ್ ಇದು ಸಖತ್ ಚಾಲೆಂಜಿಂಗ್ ಆಪ್ಷನ್ ಆಗುತ್ತೆ ನಿನಗೆ. ಇನ್ನೊಂದು ಮಜಾ ಏನ್ ಗೊತ್ತಾ ನಿಂಗೆ, ಮೆಗಾ ಆಕ್ಷನ್ ಆದ್ಮೇಲೆ ಮಿನಿ ಆಕ್ಷನ್ ಗುನು ಒಂದು ಡ್ರಾಫ್ಟ್ ರೂಲ್ಸ್ ಆಲ್ರೆಡಿ ರೆಕಮೆಂಡ್ ಮಾಡಿದ್ದಾರೆ IPL ಗವರ್ನಿಂಗ್ ಕೌನ್ಸಿಲ್. ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಣ್ಣ ಫಾರಿನ್ ಪ್ಲೇಯರ್ಸ್ ನಿಮ್ಗೆ ಗೊತ್ತಲ್ಲ, ಮಿನಿ ಆಕ್ಷನ್ ಅಲ್ಲಿ ಪ್ಯಾಟ್ ಕಮಿನ್ಸ್ 25 ಕೋಟಿ, ಮಿಚೆಲ್ ಸ್ಟಾಕ್ 24.75 ಕ್ರೋರು ಅಥವಾ 24.5 ಕೋಟಿಗೆ ಹೋಯ್ತು ಅಂತ ಹೇಳಿದ್ರೆ, ವಿರಾಟ್ ಮತ್ತೆ ರೋಹಿತ್ ಗಿಂತ ಯಂಗ್ರಿ ಇವ್ರಿಗೆಲ್ಲ ನೀವು ಜಾಸ್ತಿ ಕೊಡಕ್ಕಾಗತ್ತೆ. ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ IPL ಗವರ್ನಿಂಗ್ ಕೌನ್ಸಿಲ್ ಅಂದ್ರೆ ವಿಜಯ್, ಒಂದ್ ಕ್ರೈಟೀರಿಯಾ ಫಿಕ್ಸ್ ಮಾಡಿದ್ದಾರೆ. ಈಗ ಟಾಪ್ ಬ್ರಾಕೆಟ್ ಅಲ್ಲಿ ರಿಟೆನ್ಷನ್ ಎಷ್ಟು? 18 ಕೋಟಿ. ಮೆಗಾ ಆಕ್ಷನ್ ಅಲ್ಲಿ ಹೈಯೆಸ್ಟ್ ಬಿಡ್ ಯಾರು ಹೋಗ್ತಾರೆ ಯಾವ ಅಮೌಂಟ್ ಗೆ ಅಂತ. ಈಗ 20 ಕೋಟಿಗೆ ಹೋಗಿದ್ದಾರೆ ಅಂತ ಇಟ್ಕೊಳ್ಳೋಣ ಇಶಾನ್ ಕಿಶನ್. ವಿಚ್ ಎವರ್ ಇಸ್ ಲೋಯರ್ ದಟ್ ಬಿಕಮ್ಸ್ ದ ಕ್ಯಾಪ್ ಫಾರ್ ಮಿನಿ ಆಕ್ಷನ್. ಯಾವುದೇ ಫಾರಿನ್ ಪ್ಲೇಯರು 18 ಕೋಟಿಗಿಂತ ಜಾಸ್ತಿ ಹೋಗಕ್ಕಾಗಲ್ಲ. ಅಂದ್ರೆ 20 ಮತ್ತೆ 18 ಅಲ್ಲಿ ಯಾವ್ದು ಲೋಯರೋ 18 ಕೋಟಿ. 18 ಕೋಟಿ ಫಾರಿನ್ ಪ್ಲೇಯರ್ಗೆ ಕ್ಯಾಪ್ ಫಿಕ್ಸ್ ಆಗಿ ಹೋಗಿದೆ. ಓಕೆ ಸರ್, ಇಬ್ರು ಫ್ರಾಂಚೈಸಿ 18 ಕೋಟಿಗೆ ಬಂದು ಕುತ್ಕೊಂಡ್ರು, ಯಾರಿಗೆ ಕೊಡ್ತೀರಾ ಅವ್ರಿಗೆ? ಅಂದ್ರೆ ಇಲ್ಲ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಬಿಡ್ಡು, ಯಾರಿಗೆ ಪರ್ಸಲ್ ಜಾಸ್ತಿ ದುಡ್ಡಿದೆ ಎಷ್ಟು ಕೂಡ ರೆಡಿ ಇದ್ದೀರಲ್ಲ ನೀವು, ಆ ಲೆಕ್ಕಾಚಾರದ ಮೇಲೆ ನಿಮ್ ಕಡೆಗೆ ಬರ್ತಾರೆ. ಬಟ್ ಎನಿ ಅಮೌಂಟ್ ಅಬೌವ್ 18 ಕ್ರೋರ್ಸ್ ಅದು BCCI ಹೋಗುತ್ತೆ. BCCI ವಿಲ್ ಯೂಸ್ ಇಟ್ ಫಾರ್ ಪ್ಲೇಯರ್ ವೆಲ್ಫೇರ್ ಅಂತ ಆಲ್ರೆಡಿ ಒಂದು ಡ್ರಾಫ್ಟ್ ರೂಲ್ ಬಂದ್ಬಿಟ್ಟಿದೆ, ಅದಕ್ಕೆ ಒಂದು ಕನ್ಫರ್ಮ್ಡ್ ಸೀಲ್ ಒತ್ತಬೇಕಷ್ಟೇ. ಈಗ ಇದು ಒಳ್ಳೆ ರೂಲ್ ಇದೆ. ಏನ್ ಗೊತ್ತಾ, ಇದ್ರಲ್ಲಿ 2 ಹಕ್ಕಿ ಒಂದೇ ಕಲ್ಲಲ್ಲಿ. ಫ್ರಾಂಚೈಸಿ ಯೋಚನೆ ಮಾಡ್ತಾ ಇದ್ರೆ ನಂಗೆ ಈ ವ್ಯಕ್ತಿದ ವ್ಯಾಲ್ಯೂ ಜಾಸ್ತಿ ಇದೆ ಅಂತ. ಸೊ ಅವ್ರ ಅಸೆಸ್ ಮಾಡ್ಬಿಟ್ಟು ನಮ್ ಇಂಡಿಯನ್ ಪ್ಲೇಯರ್ಸ್ ಕಿಂತ ಜಾಸ್ತಿ ವ್ಯಾಲ್ಯೂ ಅಂತ ಅಸೆಸ್ ಮಾಡಿದ್ರೆ ಅದು ಅವ್ರ ಕಾಲು. ಬಟ್ ದುಡ್ಡು ಶೆಲ್ ಔಟ್ ಮಾಡ್ಲೇಬೇಕು. ಬೆನಿಫಿಟ್ ಯಾರಾಗತ್ತೆ? BCCI ಆಗತ್ತೆ. ಸೊ ನೀನ್ ಅನ್ಕೊಂಡಂಗು ಆಯ್ತು, ಇವ್ರು ಅನ್ಕೊಂಡಂಗು ಆಯ್ತು, ಪ್ಲೇಯರ್ಗೂ ಹೋಗ್ಲಿಲ್ಲ, ಹಾರ್ಟ್ ಬನ್ನು ಇಲ್ಲ. ನನ್ ಪ್ರಕಾರ ಇದು ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಹೇಳಿದ್ರು, ನಾನು ನೋಡ್ತಾ ಇದ್ದೀನಿ ರೂಲ್ಸ್, ಇಂಡಿಯನ್ಸ್ ಮತ್ತೆ ಓವರ್ಸೀಸ್ ಪ್ಲೇಯರ್ ಗಳಲ್ಲಿ ವ್ಯತ್ಯಾಸನೆ ಮಾಡ್ತಾ ಇಲ್ಲ, ಭೇದ ಭಾವನೆ ಮಾಡ್ತಾ ಇಲ್ಲ, ಎಲ್ರು ಒಂದೇ ತರ ಟ್ರೀಟ್ ಮಾಡ್ತಾರೆ. ಎಕ್ಸೆಪ್ಟ್ ಫ್ಯೂ ರೂಲ್ಸ್ ನೋಡ್ಬೇಕಾರೆ, ಅಂದ್ರೆ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾ ಇದಾರೆ. ಸೊ ಒಂದು ಕರೆಕ್ಟ್ ಆಗಿ ತಲೆ ಮೇಲೆ ಹೊಡೆದಂತ ರೂಲ್, ನೀನು ಮೇನ್ ಆಕ್ಷನ್ ಬರ್ದಿರಾ, ಮಿನಿ ಆಕ್ಷನ್ ಬಂದು ದುಡ್ಡು ಮಾಡ್ತೀನಿ ಅಂತ ಏಜೆಂಟ್ಗಳು ಮಾತಾಡ್ತಾರಲ್ಲ ನಮ್ದ್ರಲ್ಲಿ, ದೇಶದಲ್ಲಿ ಒಂದು ಇರುತ್ತೆ ಗೊತ್ತಾ ಡೈಲಾಗು, ನಾನ್ ಮಾತಾಡಲ್ಲ ರೀ ನಮ್ ಲಾಯರ್ ಮಾತಾಡ್ತಾರೆ ಅಂತ, ಅವ್ರು ಬರೀ ಏಜೆಂಟ್ ಮಾತಾಡೋದು. ಅದೆಲ್ಲ ಇವಾಗ ನಡೆಯೋದಿಲ್ಲ, ಇವಾಗ ಸ್ವಲ್ಪ ಕಡಿಮೆ ಆಗತ್ತೆ. ಸೊ ಅಲ್ಲಿ ಬರ್ಲೇಬೇಕು ಅಂತ. ಆದ್ರೆ ಇನ್ನೊಂದ್ ಯೋಚನೆ ಮಾಡ್ತಾ ಇದ್ದೆ ಜನ, ನನ್ ತಲೆಯಲ್ಲಿ ಬಂದಿದ್ದು ಇಟ್ಕೋತೀಯ ನೀನ್ ಕಂಟಿನ್ಯೂ ಮಾಡ್ತೀಯ, ಯಾಕಂದ್ರೆ ಪ್ರಾಬ್ಲಿ ಒಂದು ಅಪ್ಡೇಟ್ ಕೊಡ್ಬೇಕು, ಇವಾಗ ಹೋಗ್ಬೇಕಾಗುತ್ತೆ ನಾವು 11:55. ಇಲ್ಲ ಇಲ್ಲ ವಿಷಯ ಎಲ್ಲ ನೋಡ್ತಾರೆ, ನೀನು ಅದನ್ನೇನ್ ಕಂಪ್ಲೀಟ್ ಮಾಡ್ಬೇಕು ಮಾಡ್ಬಿಟ್ಟು ಕೃಷ್ಣಾರ್ಪಣೆ ಹೇಳ್ಬಿಡು, ನಾನೊಂದು ಅಪ್ಡೇಟ್ ಕೊಟ್ಬಿಡ್ತೀನಿ ಅಷ್ಟೊತ್ತಿಗೆ.
ಓಕೆ, ದಯವಿಟ್ಟು ಹೋಗು, ನನ್ನ ನನ್ನ ಡೌಟ್ ಮಾತಾಡ್ತೀನಿ, ನೋಡೋ ಜನ ನೋಡ್ಲಿ. ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ, ಅರ್ಜೆಂಟ್ ಆಗಿ ಹೋಗ್ಬೇಕಾಗಿದೆ. ಲೈವ್ ಬಂದ್ರೆ ಇದೊಂದು ಚಾಲೆಂಜ್ ಇದೆ. ಏನು ಅಂತಂದ್ರೆ, ನಮ್ಮ ಅವೈಲಬಿಲಿಟಿ ನೋಡಿ ಹೆಂಗ್ ಬಿಜಿ ಆಗ್ಬಿಟ್ಟಾರ ನಮ್ಮ ಪ್ಯಾನಲಿಸ್ಟ್ ಗಳು. ನಮ್ಮ ಜಿ ಕೆ ಅನಿಲ್ ಕುಮಾರ್ ಅವ್ರು ಇವಾಗ ಅಸಿಸ್ಟೆಂಟ್ ಕೋಚ್ ಆಗ್ಬಿಟ್ಟಿದ್ದಾರೆ ಯು ಪಿಗೆ. ಅಂದ್ರೆ ಯು ಪಿಗೆ ಮೇನ್ ಕೋಚ್ ಸುನಿಲ್ ಜೋಶಿ ಇವಾಗ ಅಸಿಸ್ಟೆಂಟ್ ಕೋಚ್ ಆಗಿ ಜಾಯ್ನ್ ಆಗ್ಬಿಟ್ಟಿದ್ದಾರೆ. ನಮ್ದು ಫೆದರ್ ಇಂದ ಕ್ಯಾಪ್ ನಮ್ಮ ಪ್ಯಾನಲ್ ಅಲ್ಲಿ, ನಮ್ಮ ಲಿಜೆಂಡ್ ಆಡ್ತಾ ಇರೋಂತ ಚಿಪ್ಲಿ ಒಂದು, ನಮ್ಮ ಅಖಿಲ್ ಮ್ಯಾಚ್ ರೆಫರಿ, ಎಂತೆಂತ ಪ್ಯಾನಲಿಸ್ಟ್ ಗಳಿದ್ದಾರೆ. ಸೊ ನಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಏನಿದೆ, ನಾವು ಸ್ವಲ್ಪ ಸೆನ್ಸ್ ಮಾಡಕ್ ಟ್ರೈ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ಒಂದು ಡೌಟ್ ನಾನು ಯೋಚನೆ ಮಾಡ್ತಾ ಇದ್ದೆ, ಮೆಗಾ ಆಕ್ಷನ್ ಗೆ ಬರ್ಲಿಲ್ಲ ಹಾಗಾಗಿ ಮಿನಿ ಆಕ್ಷನ್ ಗೆ ಅವ್ರು ಎಲಿಜಿಬಲ್ ಇರಲ್ಲ ಅಂತ ಹೇಳ್ತಾ ಇದೆ ರೂಲ್. ನಾನು ಯೋಚನೆ ಮಾಡ್ತಾ ಇರೋದು, ಮೆಗಾ ಆಕ್ಷನ್ ಟೈಮ್ ಅಲ್ಲಿ ಅದೋ ಪ್ಲೇಯರ್ ಯಾರಿಗೂ ಕಾಣಿಸಿಲ್ಲ, ಮೆಗಾ ಆಕ್ಷನ್ ಆದ್ಮೇಲೆ ಸಬ್ಸಿಕ್ವೆಂಟ್ಲಿ ಅದೋ ಪ್ಲೇಯರ್ ಬೆಳ್ಕೊಂಡು ಸಖತ್ತಾಗಿ ಆಡ್ತಾರೆ ಅಂತಂದ್ರೆ, ಐ ಥಿಂಕ್ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ಬೇಕಾಗತ್ತೆ. ಏನು ಅಂತಂದ್ರೆ, ಫ್ರಾಂಚೈಸಿಗಳು ಕೇಳ್ಕೊಳ್ಬೇಕು, ಅವ್ರು ಹೇಳ್ಬೇಕು. ಪ್ಲೇಯರ್ ಅವರಾಗ ಅವರೇ ಬಂದು ನಾನು ಬರ್ತೀನಿ ಅಂತಂದಾಗ, ಏನಿವೆ ನಿನ್ ಮೆಗಾ ಆಕ್ಷನ್ ಬಂದಿಲ್ಲ ಮಿನಿ ಆಕ್ಷನ್ ಬರಕ್ ಆಗಲ್ಲ ಅನ್ನೋದೊಂದ್ ರೂಲ್ ಬಂದ್ಬಿಡ್ತು ಅಂದ್ರೆ, ಅವಾಗ ಫ್ರಾಂಚೈಸಿ ಹೇಳ್ಬೇಕು, ನಾವ್ ಐಡೆಂಟಿಫೈ ಮಾಡಿದೀವಿ ಈ ಪೀರಿಯಡ್ ಅಲ್ಲಿ ಉದ್ಭವ ಆಗಿದ್ದಾರೆ ಇವರು, ಸಖತ್ ಪೊಟೆನ್ಶಿಯಲ್ ಇದೆ, ಓವರ್ಸೀಸ್ ಪ್ಲೇಯರ್ಗಳು, ಇವಾಗ ಅವಕಾಶ ಮಾಡ್ಕೊಡ್ಬೇಕು ಅಂತ ಬರೀತು ಅಂತಂದ್ರೆ, ಅವಾಗ ಐ ಪಿ ಎಲ್ ಗವರ್ನಿಂಗ್ ಕೌನ್ಸಿಲ್ ಒಪ್ಬೇಕು ಅಂತ ಅನ್ಸ್ತದೆ ನನ್ಗೆ. ಯಾಕೆಂತಂದ್ರೆ ಅಲ್ಲಿ ಮಿಸ್ ಔಟ್ ಆಗ್ತಾರೆ ಓವರ್ಸೀಸ್ ಪ್ಲೇಯರ್ಗಳು ಫಾರ್ ಸಮ್ ರೀಸನ್, ಜೆನ್ಯೂನ್ ರೀಸನ್. ಯಾಕೆ ಮಾಡಿದ್ರೆ ಈ ರೂಲ್ ನ ಅಂತಂದ್ರೆ, ಕೆಲವರೆಲ್ಲ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ರು, ಇನ್ನು ಕೆಲವರು ಒಳ್ಳೆ ರೇಟ್ ಬಂದಿಲ್ಲ ಅಂತಂದ್ರೆ ನಾನು ಬರದೇ ಇಲ್ಲ ಅಂತನ್ಬಿಟ್ಟು ಐ ಪಿ ಎಲ್ ಫ್ರಾಂಚೈಸಿಗಳು ಸ್ಟ್ರಗಲ್ ಮಾಡಿ ಪಿಕ್ ಮಾಡಿ ಆಕ್ಷನ್ ಅಲ್ಲಿ ಬೈ ಮಾಡಾದ್ಮೇಲೆ ದುಡ್ಡು ಸರಿ ಇಲ್ಲ. ಯೋಚನೆ ಮಾಡ್ತಾ ಈ ರೂಲ್ ನ ಮಾಡಿದ್ದಾರೆ. ಸೊ ಜೆನ್ಯೂನ್ ರೀಸನ್ ಅಂದ್ರೆ ಏನು ಅನ್ನೋದ್ ಬಗ್ಗೆ ಕ್ಲಾರಿಟಿ ಇಲ್ಲ. ಇನ್ಫ್ಯಾಕ್ಟ್ ಆ ಪದನ ಈಗ ಬಳಕೆ ಮಾಡಿದ್ದಾರೆ, ಜೆನ್ಯೂನ್ ರೀಸನ್ ಇರಬೇಕು ಅನ್ನೋದನ್ನ. ಇಲ್ಲ ಒಂದು ಇಂಜುರಿ ಸಪೋರ್ಟೆಡ್ ಬೈ ಡಾಕ್ಟರ್ ಸರ್ಟಿಫಿಕೇಟ್ ಗಳು ಅವರು ಇವರು ಎಲ್ಲ ಆಯ್ತು ಅಂತಂದ್ರೆ, ಪ್ರೂವ್ ಮಾಡ್ತು ಅಂತಂದ್ರೆ ಜೆನ್ಯೂನ್ ರೀಸನ್ ಇತ್ತು ಅಂತಂದಾಗ, ಐ ಮೀನ್ ಅದ್ ಬಹಳ ಕ್ವಾಲಿಟೇಟಿವ್ ಪ್ರೂವ್ ಮಾಡೋದ್ ಬಹಳ ಕಷ್ಟ. ಇನ್ನಿವೆ ಇದ್ರ ಬಗ್ಗೆ ಕ್ಲಾರಿಟಿ ಅಂತ ಸಿಕ್ಕೇ ಸಿಗತ್ತೆ. ಆದ್ರೆ ಜಾನಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಂಗೆನೆ ಸುಮಾರು ರೂಲ್ಸ್ ಗಳು ಚೇಂಜ್ ಆಗಿದೆ, ಸುಮಾರು ಹೊಸ ಹೊಸದು ತಗೊಂಬಂದಿದ್ದಾರೆ. ಏನಂತಂದ್ರೆ, ಟು ಬಿ ಫೇರ್, ಎಲ್ಲರಿಗೂ ಒಂಥರ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡ್ಕೊಂಡು ತಗೊಂಬಂದಿರೋ ರೂಲ್ ಇದು. ಇನ್ನು ಕ್ರಮೇಣ ಈಗ ಡೇ ಬೆಳಿ ಹೋಗ್ತಾ ಇದ್ದಂಗೆನೆ ಸುಮಾರು ರೂಲ್ಸ್ ಗಳ ಬಗ್ಗೆ ಕ್ಲಾರಿಟಿ ಸಿಕ್ಕೇ ಸಿಗತ್ತೆ. ಯಾವ್ಯಾವ ಫ್ರಾಂಚೈಸಿಗಳು ಹೆಂಗೆಂಗ್ ಪ್ಲಾನ್ ಮಾಡ್ತಾರೆ ಅನ್ನೋದು ಈ ರೂಲ್ಸ್ ಇಟ್ಕೊಂಡೇ ಮಾಡ್ತಾರೆ, ಒಂದು ಇಂಚು ಬಿಡೋಂಗಿಲ್ಲ. ಎಲ್ಲೂ ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಅವಕಾಶ ಇದೆ ಅಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡ್ಬೇಕು ಫ್ರಾಂಚೈಸಿಗಳು ಅಂತಂದಾಗ, ರೂಲ್ಸ್ ನ ಪಕ್ಕ ಓದಿದ್ರೆ ಮಾತ್ರ ಚಾನ್ಸ್. ಸೊ ಅದಕ್ಕೆ ಏನ್ ಕಮಿಟಿ ಅಂತ ಮಾಡಿರ್ತಾರೆ ಟೀಮ್ ಫ್ರಾಂಚೈಸಿಗಳಲ್ಲಿ, ಅವ್ರ ದೊಡ್ಡ ತಲೆಗಳು ಬುದ್ಧಿವಂತರು ಅಂತಿರೋರು ಎಲ್ಲಾರು ಕೂತ್ಕೊಂಡು ಪೂಲ್ ಇನ್ ಮಾಡ್ತಾರೆ ಐಡಿಯಾಸ್ನ, ಹಾಗೇನೆ ಮಾಕ್ ಮಾಡ್ತಾರೆ, ಟ್ರೆಂಡ್ ನ ಮಾಡ್ತಾರೆ. ಇವಾಗ ಬಂದಿರೋದ್ರಿಂದ ಕ್ಲಾರಿಟಿ ಸ್ವಲ್ಪ ಪ್ರಿಪರೇಷನ್ ಟೈಮ್ ಕೊಡ್ತಾರೆ ಖಂಡಿತ. ಸೊ ಹಾಗಾಗಿ ಪ್ರಿಪರೇಷನ್ ಟೈಮ್ ಕೊಡೋದ್ರಿಂದ ಯಾರು ಎಷ್ಟು ಚೆನ್ನಾಗಿ ಟೀಮ್ ಬಿಲ್ಡ್ ಮಾಡ್ತಾರೆ ಅನ್ನೋದು ಸಖತ್ ಆಗಿರೋ ಅಂತ ಒಂದು ಎಕ್ಸಸೈಸ್. ಇದೇ ಒಂದು ಕೇಸ್ ಸ್ಟಡಿಗಳಾಗುತ್ತೆ ಫ್ರಾಂಚೈಸಿಗಳು ಟೀಮ್ ನ ಹೆಂಗ್ ಬಿಲ್ಡ್ ಮಾಡ್ತಾರೆ, ಹೆಂಗೆ ಮಾತುಕತೆ ನಡೆಸ್ತಾರೆ ಪ್ಲೇಯರ್ಗಳ ಜೊತೆ ಅನ್ನೋದನ್ನ. ಕೆಲವ್ರಿಗೆ ಲಾಯಲ್ಟಿ ಇದೆ, ಸೊ ಹಾಗಾಗಿ ಟೀಮ್ಸ್ ಜೊತೆನೆ ಇರ್ತಾರೆ. ಇನ್ ಕೆಲವರು ವಾಪಸ್ ಬಿಡ್ಡಿಂಗ್ ಹೋಗ್ಬಿಟ್ಟು ವಾಪಸ್ ಬರ್ತಾರೆ. ಸೊ ಹಾಗಾಗಿ ಹೊಸ ಲುಕ್ ಟೀಮ್ಸ್ ಕಾಣಿಸುತ್ತಾ ಐ ಪಿ ಎಲ್ ನಲ್ಲಿ 2025 ನಲ್ಲಿ? ಖಚಿತವಾಗ್ಲೂ ಕಾಣುತ್ತೆ ವಿಜಯ್. ಯಾಕಂದ್ರೆ ಕೋರ್ ಅಂತೂ ಇರ್ತಾರೆ. ಎಲ್ಲಾರು ಏನ್ ಯೋಚನೆ ಮಾಡ್ತಾರೆ ಅಂದ್ರೆ, ಕೋರ್ ನ ರಿಟೈನ್ ಮಾಡಿದ್ರು ಅದ್ರ ಸುತ್ತ ಒಂದ್ ಒಳ್ಳೆ ಟೀಮ್ ನ ಬಿಲ್ಡ್ ಮಾಡೋಣ ಅಂತ. ಸೊ ವಿಜಿ, ಈ ತರ ಈಗ ಕ್ಲಾರಿಟಿ ಬಂದ್ಮೇಲೆ ನೀನ್ ಆರ್ ಸಿ ಬಿನ ಯಾರಪ್ಪ ಇಟ್ಕೋತಿ ಇವಾಗ? ನಿನ್ ಚಾಯ್ಸ್ ಹೇಳಪ್ಪ ನೀನು. ಐ ಆಮ್ ವೆರಿ ವೆರಿ ಶೋರ್ ಅಬೌಟ್ ಮೂರ್ ಜನ ಕಣ. ಒಂದು ವಿರಾಟ್ ಬಿಡು, ಕಿಂಗ್. ಎರಡನೇದು ಐ ಥಿಂಕ್ ರಜತ್ ಪತಿದಾರು. ಮೂರನೇದು ವಿಲ್ ಜಾಕ್ಸ್. ಆಯ್ತಾ, ಮೂರ್ ಜನನು ನಾನು ಬ್ಯಾಟ್ಸ್ಮನ್ ನ ಪಿಕ್ ಮಾಡ್ಬಿಡ್ದೀನಿ. ಇನ್ನು ಮೂರ್ ಜನದ ಬಗ್ಗೆ ಸ್ವಲ್ಪ ಡೆಲಿಬ್ರೇಷನ್ ನಡೆಸ್ಬೇಕು, ಅವಾಗ್ಲೇ ಆಗೋದು ನಿಂಗೆ ಎಷ್ಟ್ ಜನ ಇಟ್ಕೋಬೇಕು. ಯಾಕೆಂದ್ರೆ ನಿಂಗೆ ಫೋರ್ತ್ ಒನ್ ಅಗೇನ್ ಇಟ್ ವಿಲ್ ಕಮ್ ಅಟ್ 18. ಕರೆಕ್ಟ್. ಸೊ ಹಾಗಾಗಿ ಫೋರ್ತ್ ಒನ್ 18 ಬರುತ್ತೆ, ಫಿಫ್ತ್ ಒನ್ 11 ಬರುತ್ತೆ ಅಂತಂದಾಗ, ಯಾರ ನಾನು ಇವಾಗ ಸಿರಾಜ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಸಿರಾಜ್ ನ ನಾನು ಬಿಟ್ಬಿಟ್ಟು ಆರ್ ಟಿ ಎಂ ಯೂಸ್ ಮಾಡ್ತೀನಿ ಅಕಸ್ಮಾತ್ ನಾನು ರೇಟ್ ನ ನೋಡ್ಕೊಂಡು, ಇಲ್ಲ ಅಂದ್ರೆ ಬ್ಯಾಕ್ಅಪ್ ನ ತಗೊಳ್ತೀನಿ. ಈಗ ಕರೆಂಟ್ಲಿ ನಂಗೆ ಆ ಮೂರ್ ಜನ ಮಾತ್ರ ಕಾಣಿಸ್ತಾ ಇರೋದು. ಫಾಫ್ ಬಗ್ಗೆ ನನಗೆ ಗೊತ್ತಿಲ್ಲ ವಾಟ್ ವಿಲ್ ಹ್ಯಾಪನ್ ಅನ್ನೋದನ್ನ. ಯಾಕೆಂದ್ರೆ ಅವ್ರು ಸಿಕ್ಕಾವಡೆ ಕ್ರಿಕೆಟ್ ಆಡ್ತಾ ಇದಾರೆ, ಥ್ರೂ ಔಟ್ ದ ವರ್ಲ್ಡ್ ಆಡ್ತಾ ಇದಾರೆ. ನಂಗೆ ಫಾಫ್ ನ ತಗೊಂತು ಅಂದ್ರೆ ಅವ್ರನ್ನ ಕ್ಯಾಪ್ಟನ್ ಆಗಿ ರಿಟೈನ್ ಮಾಡ್ಕೋತೀಯ ಅಂತ ಮಾತ್ರ ಒಂದು ಚಾನ್ಸ್. ಇಸ್ ನಾಟ್ ಗ್ರೋಯಿಂಗ್ ಎನಿ ಯಂಗರ್. ಸೊ ನಾನಾ ಫ್ಯಾಕ್ಟರ್ಸ್ ಅಂತೂ ಇದ್ದೇ ಇರುತ್ತೆ. ಈಸಿ ಇಲ್ಲ ಡಿಸಿಷನ್ ಮಾಡೋದು. ಮೂರ್ ಜನದ ಬಗ್ಗೆ ಮಾತ್ರ ನನಗೆ ಕ್ಲಾರಿಟಿ ಇದೆ, ಮಿಕ್ಕಿದ್ರ ಬಗ್ಗೆ ಕ್ಲಾರಿಟಿ ನನಗೆ ಇಲ್ಲ. ಸೊ ಸ್ವಲ್ಪ ಟೈಮ್ ತಗೋಬೇಕಾಗುತ್ತೆ. ನಾನೇನ್ ಯೋಚನೆ ಮಾಡ್ತಾ ಇದ್ದೆ ಗೊತ್ತಾ ವಿಜಯ್, ಒಬ್ಬ ಅನ್ಕ್ಯಾಪ್ ಪ್ಲೇಯರ್ನು ಎತ್ತಾಕೊಂಡ್ಬಿಡೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ.
ಸೊ ಅದಕ್ಕೆ ಅವಾಗ ನನ್ನ ಕೋರ್ ವರ್ಕ್ ಆಗುತ್ತೆ ಅಂತ ಒಪ್ಪಿದ್ರೆ ಹಾ ಡೀಲ್ ಮಾಡಕ್ ಆಯ್ತು ಅಂತ ಹೇಳಿದ್ರೆ ವೈ ನಾಟ್ ಅಂತ ಹೇಳ್ತೀನಿ. ಸೊ ನಾನು ಅಖಿಲ್ ಹೇಳ್ತಾ ಇದ್ದಂಗೆ ಆ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಸ್ವಪ್ನಿಲ್ ನ ಕೇಳ್ಕೊಂಡು ಇವಾಗ ಆಕಾಶ್ ದೀಪ್ ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ಅವರು ಕ್ಯಾಪ್ ಪ್ಲೇಯರ್ ಆಗೋಗಿದ್ದಾರೆ. ಸೊ ನೀನು ಏನು ಮಾಡಕ್ ಆಗೋದಿಲ್ಲ ಅವ್ರ ಬಗ್ಗೆ ಆಯ್ತಾ. ಸೊ ಸ್ವಪ್ನಿಲ್ ಹತ್ರ ಮಾತಾಡಿ, ಯಶ್ ದಯಾಳ್ ಹತ್ರ ಮಾತಾಡಿ. ಯಶ್ ದಯಾಳ್ ಅಟ್ 4 crores ಇಸ್ ಎ ಸ್ಟೀಲ್ ಅಮ್ಮ, ನಾನು ಹೇಳ್ತೀನಿ ಕೇಳು. ಅಲ್ವಾ ಅಲ್ಲ ಅವರು 100% 31st ಒಳಗಡೆ ಇಂಡಿಯಾ ಆಡ್ಬಿಟ್ರೆ ಅವಾಗ ಕಷ್ಟ ಆಗುತ್ತೆ. ಅದೇನ್ ಮಾಡಕ್ ಅಲ್ಲ, ಅದು ಹಣೆ ಬರ ಅನ್ಬೇಕು. ಬಟ್ ಅಟ್ 4 crores ಯಶ್ ದಯಾಳ್ ಅಂಡ್ ಸ್ವಪ್ನಿಲ್ ಇದಾರಲ್ಲ, ದಟ್ಸ್ ಎ ಸ್ಟೀಲ್. ಅದು ಇಲ್ಲ ಇವ್ರೇನಾರ ಮಾಡಿ ವಿಕೆಟ್ ಕೀಪರ್ ಅನುಜ್ ರಾವತ್ ಇನ್ಯಾರ ಉಳಿಸ್ಕೊಂತಾರ 4 crores ಒಬ್ಬ ವಿಕೆಟ್ ಕೀಪರ್ ಬೇಕು ಅಂತ ಯೋಚನೆ ಮಾಡಿದಾಗ ಅದನ್ನು ಗೊತ್ತಿಲ್ಲ ನನಗೆ ಏನ್ ಥಾಟ್ ಪ್ರೊಸೆಸ್ ಹೋಗುತ್ತೆ ಅಂತ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಈಗ ಎಕ್ಸ್ಟ್ರಾ ಕೆಲಸ ಆಗೋದು TRDOಗಳಿಗೆ, ಟ್ಯಾಲೆಂಟ್ ಸ್ಕೌಟ್ ಗಳಿಗೆನೆ. ಸೊ ನೀನ್ ಹೆಂಗ್ ತರ್ತೀಯ ಅನ್ನೋದನ್ನ ಆಬ್ವಿಯಸ್ಲಿ ನನ್ ತಲೆನಲ್ಲಿ ಇರೋದು RCB ಪಾಯಿಂಟ್ ಆಫ್ ವ್ಯೂ ನಲ್ಲಿ ಬೌಲಿಂಗ್ ಯೂನಿಟ್ ಹೆಂಗ್ ಸ್ಟ್ರೆಂಥನ್ ಮಾಡ್ತೀಯ ಅನ್ನೋದೇ ಫಸ್ಟ್ ಚಾಲೆಂಜ್. ಅನಿ ನಾನ್ 3 ಜನ ರಿಟೈನ್ ಮಾಡ್ಬಿಟ್ಟೆ ಬ್ಯಾಟ್ಸ್ಮನ್ ನ ಕೋರ್ ಯೂನಿಟ್, ಅವ್ರ ಸುತ್ತ ಆಡ್ಸ್ಕೊಳ್ತೀನಿ. ಮೇ ಬಿ ಬೌಲರ್ ಬೇಕು ನಂಗೆ, ಬೌಲರ್ ತಗೊಳ್ಳೋದಕ್ಕೆ ನಂಗೆ ದುಡ್ಡು ಬೇಕು. ಆಕ್ಷನ್ ಅಲ್ಲಿ ತಿರ್ಗಾ ಹೋಗಿ ಹೆಂಗಂದ್ರೆ ಬೈ ಮಾಡ್ಬಿಟ್ಟು ನನ್ ದುಡ್ಡು ಕಳ್ಕೊಳಕ್ ನಮ್ಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಬೌಲರ್ಗೆ ನನ್ ಸ್ಪೆಂಡ್ ಮಾಡೋದಕ್ಕೆ ಅದನ್ನು ನನಗೆ ಪಕ್ಕ ತಲೆ ಮೇಲೆ ಹೊಡೆಯುವಂತ ಬೌಲರ್ ಬೇಕು ನಂಗೆ ಅಂತೀನಿ ನಾನು. ವಿಜಿ BCCIಗೆ ಶಭಾಷ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇಲ್ಲಿ ಯಾಕೆ ಗೊತ್ತಾ, ಗೇಮ್ ಎವಾಲ್ವ್ ಆಗ್ತಾ ಇದ್ದಂಗೂ ರೂಲ್ಸ್ ನ ಎವಾಲ್ವ್ ಮಾಡಿ ಸ್ವಲ್ಪ ಪ್ಲೇಯರ್ಸ್ ಫ್ರೆಂಡ್ಲಿ ಆಗೋಂಗ್ ಮಾಡಿದ್ದಾರೆ, ಏನಂತೀರಾ? ಎಕ್ಸಾಕ್ಟ್ಲಿ. ಐ ಮೀನ್ ಏನ್ ಗೊತ್ತಾ, ಥಾಟ್ ಪ್ರೊಸೆಸ್ ಎಲ್ಲರನ್ನು ಕನ್ವಿನ್ಸ್ ಮಾಡೋದು ಈಸಿ ಅಲ್ಲ ಜನಿ. ನಾವ್ ಇಲ್ಲಿ ಕುತ್ಕೊಂಡು ಮಾತಾಡ್ಬಿಡ್ತೀವಿ ಆಫ್ಟರ್ ಮಾತು, ಬಟ್ ಹಂಗ ಆಗಲ್ಲ. ಎಲ್ಲ ಫ್ರಾಂಚೈಸಿಗಳನ್ನ ಕಪ್ಪಿಲ್ ತಕ್ಕಡಿಲ್ ಆಗ್ದಂಗೆ ಅಂಡ್ ಅವ್ರದ್ದು ಲಾಜಿಕಲ್ ರೀಸನಿಂಗ್ ಇದ್ದೇ ಇರುತ್ತೆ. ಸೊ ಬಿಗ್ ಚಾಲೆಂಜ್ ಅದು. ಒಳ್ಳೆ ಎಕ್ಸೈಸ್ ಮಾಡಿದ್ದಾರೆ ಅಂತ ಅನ್ಸ್ತಾ ಇದೆ ನನಗೆ. ಬಟ್ ಏನ್ ಗೊತ್ತಾ, ಇದನ್ನ ಡಾಕ್ಯುಮೆಂಟ್ ಮಾಡ್ಬಿಟ್ಟು ಫುಲ್ ಡಾಕ್ಯುಮೆಂಟ್ ನ ಕಳಿಸ್ತಾರೆ. ಎಲ್ಲ ಲೀಗಲ್ ಅಲ್ಲಿ ಇರೋರು ಇದನ್ನ ಓದ್ತಾರೆ, ಫ್ರಾಂಚೈಸಿಗಳಿಗೆ ಅರ್ಥ ಮಾಡಿಸ್ತಾರೆ, ಪದಗಳ್ದು ಅರ್ಥ ಹೇಳ್ತಾರೆ. ಇಟ್ಸ್ ಸಖತ್ ಬ್ರಿಲಿಯಂಟ್ ಎಕ್ಸೈಸ್ ಇದೆ. ಹಂಗ್ ನೋಡಕ್ ಹೋಯ್ತು ಅಂದ್ರೆ ನನಗ್ ಗೊತ್ತಿರಂಗ್ ಈ ತರ ಕಾಂಪ್ಲಿಕೇಟೆಡ್ ಆಗಿರೋಂತ ರೂಲ್ಸ್ ಥ್ರೂ ಔಟ್ ದ ವರ್ಲ್ಡ್ ಯಾವ್ದೇ ಲೀಗಲ್ಲೂ ಇಲ್ಲ. ನಂಗ್ ಗೊತ್ತಿಲ್ಲ, ಬ್ಯಾಸ್ಕೆಟ್ ಬಾಲ್ ಅಲ್ಲಿ ಇಲ್ಲ, ಸಿಂಪಲ್ ಆಗಿ ಮಾಡ್ಬಿಟ್ಟಿದ್ದಾರೆ, ಫುಟ್ಬಾಲ್ ಅಲ್ಲಿ ಇಲ್ಲ, ಟ್ರಾನ್ಸ್ಫರ್ ವಿಂಡೋ ಅದು ಇದು. ಇನ್ ಯಾವ್ದ್ರಲ್ಲಿ ಈ ರೈಟ್ ಮ್ಯಾಚ್, ಈ ಸ್ಕಿಲ್, ಅನ್ಕ್ಯಾಪ್ಡ್ ಕ್ಯಾಪ್ಡ್ ಪ್ಲೇಯರ್ಸ್, ಓವರ್ಸೀಸ್ ಎಲ್ಲೂ ನಾನು ನೋಡೇ ಇಲ್ಲ ಈ ತರ. ಬಟ್ ಏನ್ ಹೇಳೋ, ಈ ತರ ಹೊಸ ಹೊಸ ಇರೋದೇನೆ ಮಜಾ ಇರೋದು. ಸೊ ಎಲ್ರಿಗೂ ಎವ್ರಿ ಇಯರ್ ಸೇಮ್ ಇಲ್ಲ ಗುರು, ಏನೋ ಹೊಸದ್ ಇದೇ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಆಗೋದು, ಅದೇ ಇರೋದು ಮಜಾ. ಚೇಂಜ್ ಇಸ್ ಕಾನ್ಸ್ಟೆಂಟ್ ವಿಜಯ್. ಇಲ್ಲಿ ಇನ್ನೇನ್ ಹೊಸದು ಬರುತ್ತೆ ಅಂತ ನಮ್ಗೆ ನಾಳೆ ಗೊತ್ತಿಲ್ಲ. ಬಟ್ ಒಂದಂತೂ ಮಾಡ್ಬಿಟ್ಟಿದಾರೆ, ಇವಾಗ ಮಾಡಾದ್ಮೇಲೆ ದೇ ಶುಡ್ ಸ್ಟಿಕ್ ಆನ್ ಆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್. ಇನ್ ಡಿಬೇಟ್ ನಡೀಬಾರ್ದು, ಒಪಿನಿಯನ್ ಮಾಡಬಾರ್ದು. ಆಗೋಗಿದೆ ಆಗೋಗಿದೆ, ಜಸ್ಟ್ ಲೀವ್ ವಿತ್ ಇಟ್ ಅಷ್ಟೇನೆ. ಇನ್ನು ತಿರ್ಗಾ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ಯಾಕೆಂದ್ರೆ ನಾಳೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಇಂಪ್ಯಾಕ್ಟ್ ರೂಲ್ ಇಲ್ಲ, ನಾನು ಬರಲ್ಲ, ನಂಗೆ ಗೊತ್ತು. ಬಟ್ ಇದು ಟೂರ್ನಮೆಂಟ್ ಪ್ಲೇಯಿಂಗ್ ಕಂಡೀಷನ್ಸ್ ಇದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇಲ್ಲಿ ನಾವು ಹೇಳೋದೇನು ಅಂದ್ರೆ, ಅಣ್ಣ ಇಂಡಿಯನ್ ಕ್ರಿಕೆಟ್ ಉದ್ಧಾರ ಆಗ್ಬೇಕು, ನಾವು ಪ್ರಿಪೇರ್ ಆಗ್ಬೇಕು ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಅಥವಾ ವರ್ಲ್ಡ್ ಕಪ್ ನ ಗೆಲ್ಬೇಕು ಅಂತ ಹೇಳಿದ್ರೆ, ನಾನು ಎವ್ರಿ ಟಿ ಮ್ಯಾಚ್ ಅಲ್ಲೂ ಇಬ್ಬರಿಗೆ ಎಕ್ಸ್ಟ್ರಾ ಅವಕಾಶ ಮಾಡ್ಕೊಡ್ತೀನಿ ಇಂಡಿಯನ್ಸ್ಗೆ ಅಂತ. ಅದು ಬೇಸಿಕ್ ಥಾಟ್ ಬಿಹೈಂಡ್ ಇಂಪ್ಯಾಕ್ಟ್ ಪ್ಲೇಯರ್. ಅಟ್ ದ ಸೇಮ್ ಟೈಮು ಇದು ಎಂಟರ್ಟೈನ್ಮೆಂಟ್ ತರ್ತಾ ಇದೆ, ಮ್ಯಾಚ್ ನ ಕ್ಲೋಸರ್ ಮಾಡ್ತಾ ಇದೆ. ಹಾಗಾಗಿ ವೀಕ್ ಲಿಂಕ್ ಅನ್ನೋದೇ ಇಲ್ಲ. ಯಾವುದೋ ಒಬ್ಬ ಫೋರ್ತ್ ಬೌಲರ್ ಟಾರ್ಗೆಟ್ ಮಾಡ್ಬಿಡ್ತೀನಿ, ಫಿಫ್ತ್ ಬೌಲರ್ ಟಾರ್ಗೆಟ್ ಮಾಡ್ತೀನಿ, ಅಥವಾ ಇವ್ರ ಬ್ಯಾಟಿಂಗ್ ಲೈನ್ ಅಪ್ ಇಲ್ಲ, ಡೆಪ್ತ್ ಇಲ್ಲ ಅಂತ ನಾವು ಯೋಚನೆ ಮಾಡಂಗೆ ಇಲ್ಲ ಈ ರೂಲ್ ಬಂದ್ಮೇಲೆ. ಕರೆಕ್ಟ್, ಹೌದು. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಉಳಿಸ್ಕೊಂಡಿದ್ದಾರೆ. ಅಂಡ್ ಒಂದು ಒಳ್ಳೇದ್ ಏನ್ ಮಾಡ್ಯಾರೆ ಅಂದ್ರೆ ಜನ, ಈ ಓವರ್ಸೀಸ್ ಪ್ಲೇಯರ್ ಗಳು ನಮ್ ಇಂಡಿಯನ್ ಬೋರ್ಡ್ ನ ಇಂಡಿಯನ್ ಪ್ರೀಮಿಯರ್ ಲೀಗ್ ನ ಲೈಟ್ ಆಗಿ ತಗೊಳ್ಳೋದ್ ನಿಲ್ಸಿಯಾರ. ಈಗ ನಿಲ್ಸ್ಲೇಬೇಕು, ಸ್ವಲ್ಪ ರೆಸ್ಪೆಕ್ಟ್ ಬರ್ಬೇಕು ಟೂರ್ನಮೆಂಟ್ ಗೆ ಅಂದಾಗ ಈ ಸಣ್ಣ ಸಣ್ಣ ಚೇಂಜಸ್ ಮಾಡಬೇಕಾಗಿತ್ತು. ಇನ್ನು ಏನೇನ್ ಮಾಡ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ಇನ್ಮೇಲಿಂದ ಈ ಓವರ್ಸೀಸ್ ಪ್ಲೇಯರ್ ಗಳು ಎಷ್ಟೋ ವರ್ಷ ಆಡದವರು ದತ್ತು ಪುತ್ರಗಳ ಹೋಗ್ತಾರೆ. ಸುನಿಲ್ ನರೇನ್, ಡ್ರೇ ನಜಲ್, ಈಗ ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೋ ಒಂದೇ ಫ್ರಾಂಚೈಸಿಗಳು ಎಷ್ಟೋ ವರ್ಷ, ಅವರೆಲ್ಲ ದತ್ತು ಪುತ್ರಗಳ ಹೋಗ್ತಾರೆ. ಸೊ ಹಾಗಾಗಿ ಇಟ್ ದಟ್ಸ್ ಅ ವೆರಿ ವೆರಿ ಗುಡ್ ಡೆವಲಪ್ಮೆಂಟ್ ನನ್ನ ಪ್ರಕಾರ. ಹೋಪ್ಫುಲಿ ಹಿಂಗೆ ಎವಾಲ್ವ್ ಆಗ್ತಾರೆ ಅಂತ ಅನ್ಕೊಂತಾ ಇನಿ. ರೂಲ್ಸ್ ಬರ್ತಾ ಇದ್ದಂಗೆ ಬರ್ತಾರೆ ಅಣ್ಣ. ತಿರ್ಗಾ ಓಕೆ ವಿಜಯ್, ನೀವು ಕಾರಲ್ಲಿ ಇದ್ರೆ ನಾವು ಬೇಕಾರಾಗಿದ್ದೀವಿ. ಸೊ ಈಗ ಟಾಟಾ ಬಾಬಾ ಹೇಳೋ ಅಂತ ಒಂದು ಸಮಯ ಆಗಿದೆ. ಎಲ್ರಿಗೂ ಧನ್ಯವಾದಗಳು, ದಿಢೀರ್ ಅಂತ ಬಂದಿದ್ದಕ್ಕೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ. ಜೈ ಹಿಂದ್, ಜಯ ಕರ್ನಾಟಕ. ಮತ್ತೆ